ಇವತ್ತಿನ ಕ್ಲಾಸಲ್ಲಿ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತಂದರೆ ನೇಮಲ್ಲೇ ಇದೆ, ವಿಚ್ ಫಾರ್ಮ್ ಅ ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್ ಅಂತಂದರೆ ಏನು? ಸಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಯಿತು ಅಂತಂದರೆ ಅದನ್ನು ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಬರುವಂತಹ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಎಲ್ಲದೂ ಕೂಡ ಈ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗೆ ಬೇಸಿಕ್ಸ್ ಏನಿದೆ ಅಂತಂದರೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಬಂದಿದ್ದು ನನಗೆ ಸಿಂಪಲ್ ಸಾಲ್ಟ್ ಬರುತ್ತೆ. ಈ ಸಿಂಪಲ್ ಸಾಲ್ಟ್ ಅಂತಂದರೆ ಒಂದು ಆ ಸಾಲ್ಟಲ್ಲಿ ಒಂದು ಆ್ಯಸಿಡ್ ರ್ಯಾಡಿಕಲ್ ಒಂದು ಬೇಸಿಕ್ ರ್ಯಾಡಿಕಲ್ ಇತ್ತು ಅಂತಂದರೆ ಅದನ್ನು ಸಿಂಪಲ್ ಸಾಲ್ಟ್ ಅಂತ ಕರಿತೀವಿ. ಈ ಆ್ಯಸಿಡ್ ರ್ಯಾಡಿಕಲ್ ಅಂತಂದರೆ ಏನು? ಸಿ, ಒಂದು ಕೇಟಯಾನ್ ಒಂದು ಆ್ಯನಯಾನ್. ಸೊ ಆ್ಯನಯಾನ್ನ ಆ್ಯಸಿಡ್ ರ್ಯಾಡಿಕಲ್ ಅಂತ ಕರಿತೀವಿ, ಕೇಟಯಾನ್ನ ಬೇಸಿಕ್ ರ್ಯಾಡಿಕಲ್ ಅಂತ ಕರಿತೀವಿ. ಸೊ ಒಂದು ಆ್ಯಸಿಡ್ ರ್ಯಾಡಿಕಲ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್ ಇತ್ತು ಅನ್ನೋದನ್ನು ಸಾಲ್ಟ್ ಅಂತ ಕರಿತೀವಿ ಅಥವಾ ಸಿಂಪಲ್ ಸಾಲ್ಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದರೆ ಎನ್ ಎ ಸಿ ಎಲ್ ತೊಗೋಬೋದು. ಎನ್ ಎ ಸಿ ಎಲ್ಲಿ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಇರುತ್ತೆ. ಕೆ ಸಿ ಎಲ್ ತೊಗೋಬೋದು, ದಟ್ ಈಸ್ ಕೆ ಪ್ಲಸ್ ಸಿ ಎಲ್ ಮೈನಸ್ ಇರುತ್ತೆ. ಸೊ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಅ ಸಿಂಪಲ್ ಸಾಲ್ಟ್. ಡಬಲ್ ಸಾಲ್ಟ್ ತೊಗೊಂಡ್ವಿ ಅಂದರೆ ಸಿ, ಎರಡೂ ಸಿಂಪಲ್ ಸಾಲ್ಟ್ ಕಂಬೈನ್ ಆಯಿತು ಅಂದರೆ ನನಗೆ ಒಂದು ಡಬಲ್ ಸಾಲ್ಟ್ ಬರುತ್ತೆ. ಎಕ್ಸಾಂಪಲ್ ಮೋರ್ ಸಾಲ್ಟ್. ಸೊ ಮೋರ್ ಸಾಲ್ಟಲ್ಲಿ ಏನಿದೆ? ಸಿ, ಎಫ್ ಇ ಎಸ್ ಒ ಫೋರ್ ಎನ್ ಎಚ್ ಫೋರ್ ಟ್ವೈಸ್ ಎಸ್ ಒ ಫೋರ್ ಡಾಟ್ ಎಕ್ಸ್ ಎಚ್ ಟು ಒ. ಇದನ್ನು ನಾವು ಮೋರ್ ಸಾಲ್ಟ್ ಅಂತ ಕರಿತೀವಿ. ದೆನ್ ಪೊಟ್ಯಾಶ್ ಆಲಮ್, ಪೊಟ್ಯಾಷಿಯಂ ಸಲ್ಫೇಟು ಅಲ್ಯೂಮಿನಿಯಂ ಸಲ್ಫೇಟ್ ಕಂಬೈನ್ ಆಯಿತು, ನನಗೆ ಪೊಟ್ಯಾಶ್ ಆಲಮ್ ಬರುತ್ತೆ. ಸೊ ಈ ಎರಡು ಕೂಡ ನಾವೇನಂತ ಕರಿತೀವಿ? ಆ ಡಬಲ್ ಸಾಲ್ಟ್ ಅಂತ ಕರಿತೀವಿ. ಡಬಲ್ ಸಾಲ್ಟಲ್ಲಿ ಎರಡೂ ಸಿಂಪಲ್ ಸಾಲ್ಟ್ ಕಂಬೈನ್ ಆಗಿರುತ್ತೆ. ನೆಕ್ಸ್ಟು ಕೋಆರ್ಡಿನೇಷನ್ ಕಾಂಪೌಂಡ್ ಬರುತ್ತೆ. ಈ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಎರಡು ಡಬಲ್ ಸಾಲ್ಟ್ ಕಂಬೈನ್ ಆಯಿತು ಅಂತಂದರೆ ನಾವು ಇದನ್ನು ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ, ದಟ್ ಈಸ್ ಕೆ ಫೋರ್ ಎಫ್ ಇ ಸಿ ಎನ್ ಸಿಕ್ಸ್ ಹೇಳ್ಬೋದು, ಕೆ ತ್ರೀ ಎಫ್ ಇ ಸಿ ಎನ್ ಸಿಕ್ಸ್ ಹೇಳ್ಬೋದು. ಸೊ ದೀಸ್ ಆರ್ ಅ ಫ್ಯೂ ಎಕ್ಸಾಂಪಲ್ ಆಫ್ ಅ ಕೋಆರ್ಡಿನೇಷನ್ ಕಾಂಪೌಂಡ್. ಈ ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಓದೋದಕ್ಕಿಂತ ಮುಂಚೆ ಸಮ್ ಬೇಸಿಕ್ ಟರ್ಮಿನಾಲಜೀಸ್ ನಮಗೆ ಗೊತ್ತಿರಬೇಕು. ಅಂದರೆ ನಾವು ಯಾವ್ಯಾವ ಬೇಸಿಕ್ ಟರ್ಮ್ಸ್ನ ಯೂಸ್ ಮಾಡ್ತೀವಿ ಹಂಗಂದರೆ ಏನು ಅಂತ ಫಸ್ಟ್ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟು ದ ವೆರಿ ಬೇಸಿಕ್ ಟರ್ಮ್ ಇಸ್ ಅ ಕೌಂಟರ್ ಅಯಾನ್. ಕೌಂಟರ್ ಅಯಾನ್ ಅಂತಂದರೆ ಏನು? ದಟ್ ಈಸ್ ಅಪೋಸಿಟ್ ಅಯಾನ್. ಹೌದಲ್ಲ? ಅಂದರೆ ಈ ಸ್ಕ್ವಯರ್ ಬ್ರಾಕೆಟಿಂದ, ನಮಗೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಸ್ಕ್ವಯರ್ ಬ್ರಾಕೆಟ್ ಬರುತ್ತೆ, ಈ ಸ್ಕ್ವಯರ್ ಬ್ರಾಕೆಟಿಂದ ಹೊರಗಡೆ ಪ್ರೆಸೆಂಟ್ ಇರುವಂಥ ಅಯಾನನ್ನು ನಾವು ಕೌಂಟರ್ ಅಯಾನ್ ಅಂತ ಕರಿತೀವಿ. ದೆನ್ ಈ ಸ್ಕ್ವಯರ್ ಬ್ರಾಕೆಟಲ್ಲಿ ಇದೆಯಲ್ಲ, ಇದನ್ನು ನಾವು ಅಯಾನಿಕ್ ಸ್ಪಿಯರ್ ಅಂತ ಕರಿತೀವಿ. ಈ ಅಯಾನಿಕ್ ಸ್ಪಿಯರಲ್ಲಿ ಏನೇನಿರುತ್ತೆ ಅಂತಂದರೆ ಸೆಂಟ್ರಲ್ ಮೆಟಲ್ ಆ್ಯಟಮ್ ಇರುತ್ತೆ, ಅದರ ಜೊತೆಗೆ ಲಿಗ್ಯಾಂಡ್ಸ್ ಇರುತ್ತೆ. ದೆನ್ ಸೆಂಟ್ರಲ್ ಮೆಟಲ್ ಆ್ಯಟಮ್ ಅಂತಂದರೆ ಏನು? ಸೆಂಟ್ರಲ್ ಮೆಟಲ್ ಆ್ಯಟಮ್ ಅಂತಂದರೆ ವಿಚ್ ಇಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆ್ಯಟಮ್. ಇನ್ ಜನರಲ್ ಆಗಿ ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ ವಿಲ್ ಬಿಹೇವ್ ದ ಸೆಂಟ್ರಲ್ ಮೆಟಲ್. ಈ ಸೆಂಟ್ರಲ್ ಮೆಟಲಲ್ಲಿ ವೇಕೆಂಟ್ ಆರ್ಬಿಟಲ್ ಇರುತ್ತೆ, ಇದು ಲಿಗ್ಯಾಂಡ್ಸಿಂದ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ದೆನ್ ಲಿಗ್ಯಾಂಡ್ಸ್ ಅಂದರೆ ಏನು? ಲಿಗ್ಯಾಂಡ್ಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೇಸಸ್ ವಿಚ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಸೆಂಟ್ರಲ್ ಮೆಟಲ್ ಆ್ಯಟಮ್. ಈ ಲಿಗ್ಯಾಂಡ್ಸಲ್ಲಿ ನನಗೆ ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಒಂದು ಮೊನೋಡೆಂಟೆಡ್ ಲಿಗ್ಯಾಂಡ್. ಮೊನೋಡೆಂಟೆಡ್ ಲಿಗ್ಯಾಂಡಲ್ಲಿ ಒಂದೇ ಒಂದು ಡೊನೇಟಿಂಗ್ ಸೈಟ್ ಇರುತ್ತೆ. ಎಕ್ಸಾಂಪಲ್ ಸಿ ಎನ್ ಮೈನಸ್, ಎಚ್ ಟು ಒ, ಎನ್ ಎಚ್ ತ್ರೀ, ಎಸ್ ಸಿ ಎನ್, ಆಲ್ ದೀಸ್ ಆರ್ ಬಿಲಾಂಗ್ಸ್ ಟು ಅ ಮೊನೋಡೆಂಟೆಡ್ ಲಿಗ್ಯಾಂಡ್. ಸೆಕೆಂಡ್ ಟೈಪ್ ಬಂದು ಬೈಡೆಂಟೆಡ್ ಲಿಗ್ಯಾಂಡ್. ಈ ಬೈಡೆಂಟೆಡ್ ಲಿಗ್ಯಾಂಡಲ್ಲಿ ಎರಡು ಡೊನೇಟಿಂಗ್ ಸೈಟ್ ಇರುತ್ತೆ. ಒಂದು ಇಥಲಿನ್ ಡೈಯಮೈನ್ ಹೇಳ್ತೀವಿ, ಆಕ್ಸಾಲೇಟೋ ಹೇಳ್ತೀವಿ, ಡೈಮೀಥೈಲ್ ಗ್ಲಯೋಕ್ಸೈಮ್ ಹೇಳ್ತೀವಿ. ಸೊ ದೀಸ್ ಆರ್ ಹ್ಯಾವಿಂಗ್ ಟೂ ಡೊನೇಟಿಂಗ್ ಸೈಟ್. ಸೊ ವಿ ಕ್ಯಾನ್ ಕಾಲ್ ದಿಸ್ ಆ್ಯಸ್ ಅ ಬೈಡೆಂಟೆಡ್ ಲಿಗ್ಯಾಂಡ್. ದೆನ್ ಪಾಲಿಡೆಂಟೆಡ್ ಲಿಗ್ಯಾಂಡ್ ಬಂದ್ವಿ ಅಂತಂದರೆ ವಿಚ್ ಹ್ಯಾಸ್ ಮೋರ್ ದ್ಯಾನ್ ಟೂ ಡೊನೇಟಿಂಗ್ ಸೈಟ್. ಇದಕ್ಕೆ ಎಕ್ಸಾಂಪಲ್ ಇ ಡಿ ಟಿ ಎ ತೊಗೋಬೋದು. ಈ ಇ ಡಿ ಟಿ ಎನಲ್ಲಿ ನಮಗೆ ನಾರ್ಮಲಾಗಿ ಸಿಕ್ಸ್ ಡೊನೇಟಿಂಗ್ ಸೈಟ್ ಇರೋದ್ರಿಂದ ಇದನ್ನು ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ಸ್ ಆ್ಯಂಡ್ ಅ ಬೇಸಿಕ್ ಟರ್ಮಿನಾಲಜೀಸ್. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು? ಸಿ, ನಾಮನ್ ಕ್ಲೇಚರ್ನ ನೋಡಬೇಕು. ಈ ನಾಮನ್ ಕ್ಲೇಚರ್ಗಿಂತ ಮುಂಚೆ ಲಿಗ್ಯಾಂಡ್ಸಲ್ಲಿ ಸ್ಪೆಷಲ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಒಂದು ಪಾಯಿಂಟ್ ಬಿಟ್ಟಿದ್ದೀವಿ ಅಲ್ವಾ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಸ್ಪೆಷಲ್ ಟೈಪ್ಸ್ ಆಫ್ ಎ ಲಿಗ್ಯಾಂಡಲ್ಲಿ ಟೂ ಡಿಫ್ರೆಂಟ್ ಸ್ಪೆಷಲ್ಸ್ ಬರುತ್ತೆ. ಒಂದು ಬಂದು ಆ್ಯಂಬಿಡೆಂಟೆಡ್ ಲಿಗ್ಯಾಂಡ್, ಇನ್ನೊಂದು ಚಿಲೇಟೆಡ್ ಲಿಗ್ಯಾಂಡ್. ಈ ಆ್ಯಂಬಿಡೆಂಟೆಡ್ ಲಿಗ್ಯಾಂಡ್ ಅಂತಂದರೆ ಏನು?
ಅಂದರೆ ಒಂದು ಲಿಗ್ಯಾಂಡಲ್ಲಿ ಮೋರ್ ದ್ಯಾನ್ ಒನ್ ಡೊನೇಟಿಂಗ್ ಸೈಟ್ ಇದ್ರೂ ಕೂಡ ಅದು ಒಂದೇ ಡೊನೇಟಿಂಗ್ ಸೈಟ್ನ ಅಥವಾ ಒಂದೇ ಒಂದು ಕಡೆಯಿಂದ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದರೆ ಸಿ ಎನ್ ತಗೋತೀವಿ. ಈ ಸಿ ಎನ್ನಲ್ಲಿ ಸಿಯಿಂದ ಎಲೆಕ್ಟ್ರಾನ್ ಡೊನೇಟ್ ಆಯಿತು ಅಂದರೆ ಸಯನೋ ಅಂತ ಕರಿತೀವಿ, ಎನ್ನಿಂದ ಡೊನೇಟ್ ಆಯಿತು ಅಂದರೆ ಐಸೋಸಯನೋ ಅಂತ ಕರಿತೀವಿ. ಓಕೆನಾ? ಅದೇ ಥರ ನಾವು ಎನ್ ಓ ಟು ತೊಗೊಂಡ್ರೆ ಇಲ್ಲಿ ಎನ್ನಿಂದ ಡೊನೇಟ್ ಆಯಿತು ಅಂದರೆ ನೈಟ್ರಿಟೋ ಎನ್ ಅಥವಾ ನೈಟ್ರೋ ಅಂತ ಕರಿತೀವಿ. ಓ ಇಂದ ಡೊನೇಟ್ ಆಯಿತು ಅಂತಂದರೆ ನೈಟ್ರಿಟೋ ಓ ಅಥವಾ ನೈಟ್ರೋ ಅಂತ ಕರಿತೀವಿ. ಸೊ ಎರಡು ಡೊನೇಟಿಂಗ್ ಸೈಟ್ ಇದ್ರೂ ಕೂಡ ಒಂದೇ ಒಂದು ಡೊನೇಟಿಂಗ್ ಸೈಟಿಂದ ಲಿಗೇಟ್ ಆಗ್ತಾ ಇದೆ. ಇದನ್ನು ನಾವೇನಂತ ಕರಿತೀವಿ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟು ಚಿಲೇಷನ್ ಲಿಗ್ಯಾಂಡ್ಸ್ ಬರುತ್ತೆ. ಸೊ ಯಾವ ಲಿಗ್ಯಾಂಡು ಈ ರಿಂಗ್ ಫಾರ್ಮೇಷನ್ ಮಾಡುತ್ತೋ ಅದನ್ನು ನಾವು ಚಿಲೇಷನ್ ಲಿಗ್ಯಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಥಲಿನ್ ಡೈಅಮೈನ ತಗೋಬೋದು. ಸೊ ದಿಸ್ ಈಸ್ ದ ಸ್ಪೆಷಲ್ ಟೈಪ್ಸ್. ನಮಸ್ತೆ ಸ್ಟೂಡೆಂಟ್ಸ್, ನಾವು ಇಲ್ಲಿ ತನಕ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದು ಸಿನಾಪ್ಸಿಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವು ಈ ಕೋಆರ್ಡಿನೇಷನ್ ಕಾಂಪೌಂಡ್ ರಿಲೇಟೆಡ್ ಆಗಿರೋವಂಥ ಸಿ ಇ ಟಿ ಕ್ವಶನ್ಸ್ ಯಾವುದೆಲ್ಲ ಕೇಳಿದ್ದಾರೆ ಅಥವಾ ಯಾವ ಥರ ಎಲ್ಲ ಕೇಳ್ಬೋದು ಆ ಥರ ಕ್ವಶನ್ಸ್ನ ನಾವು ಇವಾಗಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಮಗೆ ಮ್ಯಾಕ್ಸಿಮಮ್ ಅಂದರೂ 2 to 3 ಮಾರ್ಕ್ಸ್ ಅಂತ ಪಕ್ಕ ಬಂದೇ ಬರುತ್ತೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಕ್ವಶನ್ನ ನೋಡೋಣ. ಕ್ವಶನ್ ನಂಬರ್ 1, ವಿಚ್ ಕಾಂಪೌಂಡ್ ಈಸ್ ಝೀರೋ ವ್ಯಾಲೆಂಟ್ ಮೆಟಲ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಸಿ, ಝೀರೋ ವ್ಯಾಲೆಂಟ್ ಮೆಟಲ್ ಕಾಂಪ್ಲೆಕ್ಸ್ ಅಂತಂದ್ರೆ ಏನು? ಆಕ್ಸಿಡೇಷನ್ ಸ್ಟೇಟ್ 0 ಇತ್ತು ಅಂತಂದರೆ ನಾವು ಅದನ್ನು ಝೀರೋ ವ್ಯಾಲೆಂಟ್ ಮೆಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಈ ಆಕ್ಸಿಡೇಷನ್ ಸ್ಟೇಟ್ 0 ಬರಬೇಕು ಅಂತಂದರೆ ಕಂಡೀಷನ್ ನಂಬರ್ 1, ಕೌಂಟರ್ ಅಯಾನ್ ಇರಬಾರ್ದು. ಕಂಡೀಷನ್ ನಂಬರ್ 2, ನ್ಯೂಟ್ರಲ್ ಲಿಗ್ಯಾಂಡ್ ಇರಬೇಕು. ಇಷ್ಟು ಸ್ಯಾಟಿಸ್ಫೈ ಯಾವುದು ಮಾಡುತ್ತೆ ಅಂತ ಜಸ್ಟ್ ಹಂಗೆ ನೋಡ್ತಾ ಹೋಗೋಣ. ಸಿ, ಇಯರ್ ಆಪ್ಷನ್ ಎ ನೋಡಿ. ಆಪ್ಷನ್ ಎನಲ್ಲಿ ದಟ್ ಈಸ್ ಟೆಟ್ರಮೈನ್ ಕಾಪರ್ ಸಲ್ಫೇಟ್ ಇದೆ. ಇಲ್ಲಿ ಈ ಎಸ್ ಒ ಫೋರ್ನ ನಾವು ಎಲ್ಲಿ ನೋಡಿದ್ದೀವಿ ನೋಡಿ, ಈ ಚಾರ್ಜ್ನ ಯಾವ ಥರ ಜ್ಞಾಪಕ ಇಟ್ಕೋಬೇಕು ಅಂತಂದರೆ ಅದು ನಮಗೆ ನೋನ್ ಮಾಲಿಕ್ಯೂಲಲ್ಲಿ ಎಲ್ಲಿದೆ ಅಂತ ನೋಡ್ಕೋಬೇಕು. ಎಸ್ ಒ ಫೋರ್ ಇದೆ ಅಲ್ವಾ, ಈ ಎಸ್ ಒ ಫೋರ್ ಎಲ್ಲಿ ನೋಡಿದ್ದೀವಿ ಅಂತ ಜಸ್ಟ್ ಹಂಗೆ ಅಬ್ಸರ್ವ್ ಮಾಡಿದ್ರೆ ಎಚ್ ಟು ಎಸ್ ಒ ಫೋರ್ ನಮಗೆ ಗೊತ್ತಿದೆ. ಓಕೆನಾ? ಈ ಎಚ್ ಟು ಎಸ್ ಒ ಫೋರಲ್ಲಿ ಎಚ್ಗೆ ಪ್ಲಸ್ 1. ಓಕೆನಾ? ಸೊ 2 ಎಚ್ ಇದೆ ಅಂತಂದರೆ ನನಗೆ ಇಲ್ಲೇನು ಬರುತ್ತೆ? 2H ಪ್ಲಸ್ ಬರುತ್ತೆ. ಇಟ್ಸ್ ಅ ಸಿಂಪಲ್. ನನಗೆ ಈ ಚಾರ್ಜ್ ನ್ಯೂಟ್ರಲೈಸೇಷನ್ ಆಯಿತು ಅಂದರೆ ಮಾಲಿಕ್ಯೂಲ್ ಸ್ಟೇಬಲ್ ಆಗುತ್ತೆ ಅಂತ ಹೇಳಿದ್ದೀವಿ. ಸೊ ಚಾರ್ಜ್ ನ್ಯೂಟ್ರಲೈಸೇಷನ್ ಆಗಬೇಕು ಅಂದರೆ ಇಲ್ಲಿ 2H ಪ್ಲಸ್ ಇದೆ ಅಂತಂದರೆ ಇಲ್ಲಿ 2- ಚಾರ್ಜ್ ಬರಲೇಬೇಕು. ಸೊ ಎಸ್ ಒ ಫೋರಿಗೆ ನನಗೆ 2- ಚಾರ್ಜ್ ಬರುತ್ತೆ, ಹೌದಲ್ವಾ? ಸೊ ಇಲ್ಲಿ ಈ ಎಸ್ ಒ ಫೋರ್ಗೆ 2- ಇದೆ ಅಂತಂದರೆ ಈ ಅಯಾನಿಕ್ ಸ್ಪಿಯರ್ ಮೇಲೆ ಪ್ಲಸ್ 2 ಚಾರ್ಜ್ ಬರುತ್ತಾ? ಕ್ಲಿಯರ್? ಪ್ಲಸ್ 2 ಚಾರ್ಜ್ ಬರೋದ್ರಿಂದ ಇದು ನ್ಯೂಟ್ರಲ್ ಲಿಗ್ಯಾಂಡ್. ಸೊ ಕಾಪರ್ ಪ್ಲಸ್ 2 ಆಕ್ಸಿಡೇಷನ್ ಸ್ಟೇಟಲ್ಲಿದೆ. ಸೊ ಆಪ್ಷನ್ ಎ ಇಸ್ ಅ ರಾಂಗ್ ಆನ್ಸರ್. ಅವರು 0 ವ್ಯಾಲೆಂಟ್ ಕೇಳಿದ್ದಾರೆ, ಇಲ್ಲಿ ವ್ಯಾಲೆಂಟ್ ಎಷ್ಟ್ ಇದೆ? ಪ್ಲಸ್ 2 ಇದೆ. ಜಸ್ಟ್ ಹಂಗೆ ನೆಕ್ಸ್ಟ್ನ ನೋಡಿ. ದಟ್ ಈಸ್, ಇಲ್ಲಿ ನನಗೆ ಅಯಾನಿಕ್ ಸ್ಪಿಯರ್ ಇಲ್ಲ. ಸೊ ಮೇ ಬಿ ಚಾನ್ಸಸ್ ಇದೆ ಇದು ಕರೆಕ್ಟ್ ಆನ್ಸರ್ ಆಗೋದು. ಬಟ್ ನನಗೆ ಇಲ್ಲಿ, ಸಾರಿ, ಇಲ್ಲಿ ಕೌಂಟರ್ ಅಯಾನ್ ಇಲ್ಲ, ಮೇ ಬಿ ಆನ್ಸರ್ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ನನಗೆ ಇಲ್ಲಿ ನೋಡಿದ್ವಿ ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡ್ 1 ಪ್ರೆಸೆಂಟ್ ಇದೆ, ಅದರ ಜೊತೆಗೆ ಆನಯಾನಿಕ್ ಲಿಗ್ಯಾಂಡ್ ಇದೆ. ಸೊ ಆನಯಾನಿಕ್ ಲಿಗ್ಯಾಂಡ್ ಇರೋದ್ರಿಂದ ನನಗೆ ಪ್ಲಾಟಿನಮ್ದು ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್ ಆನ್ಸರ್. ಓಕೆ, ದೆನ್ ಸಿಗೆ ಬನ್ನಿ. ಸಿಗೆ ಬಂದ್ವಿ ಅಂತಂದರೆ ಕೌಂಟರ್ ಅಯಾನ್ ಇಲ್ಲ, ದೆನ್ ನ್ಯೂಟ್ರಲ್ ಲಿಗ್ಯಾಂಡ್ ಇದೆ. ಸೊ ಕೌಂಟರ್ ಅಯಾನ್ ಇಲ್ದಲೇ ನ್ಯೂಟ್ರಲ್ ಲಿಗ್ಯಾಂಡ್ ಇತ್ತು ಅಂತಂದರೆ ಅಲ್ಲಿ ನನಗೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಮೆಟಲ್ 0 ಇರುತ್ತೆ. ದಟ್ ಈಸ್ ಆಪ್ಷನ್ ಸಿ ಈಸ್ ಅವರ್ ರೈಟ್ ಆನ್ಸರ್. ಒಂದು ಬೇಸಿಕ್ನ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಮೆಟಲ್ ಕಾರ್ಬೋನಿಲ್ಸು ಅದರದ್ದು ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ. ಓಕೆ, ಸೊ ವಿತ್ ದಿಸ್ ಶಾರ್ಟ್ಕಟ್ ನಾವು ನೆಕ್ಸ್ಟ್ ಇದೇ ಥರ ಕ್ವಶನ್ಸ್ ಬಂತು ಅಂತಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್ ಅಯಾನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಈಸ್ ಇನ್ ಅ ಸ್ಟೇಟ್ ಆಫ್ sp3d2 ಹೈಬ್ರಿಡೈಸೇಷನ್. ಸಿ, sp3d2 ಹೈಬ್ರಿಡೈಸೇಷನ್ ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಹೈಬ್ರಿಡೈಸೇಷನ್ಸ್ ಎಲ್ಲ ಯಾವ್ಯಾವ್ದಿದೆ ಅಂತ ಗೊತ್ತಿರಬೇಕು. ಸೊ ದಟ್ ಈಸ್ sp3 ಹೈಬ್ರಿಡೈಸೇಷನ್. ಓಕೆ, ನಾನು ನಿಮಗೆ ಮೇಜರ್ ಆಗಿ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮಾತ್ರ ನಮಗೆ ಡಿ ಇನ್ವಾಲ್ವ್ ಆಗುತ್ತೆ. ಅದು ಬಿಟ್ಟರೆ ಈ sp3 ಗೊತ್ತಿದೆ, sp2 ಗೊತ್ತಿದೆ, ಆ್ಯಂಡ್ ದೆನ್ sp ಗೊತ್ತಿದೆ. ಇದ್ರ ಜೊತೆ dsp2 ಇದೆ, d2sp3 ಇದೆ. ಓಕೆನಾ? ದೆನ್ sp3d2 ಹೈಬ್ರಿಡೈಸೇಷನ್ ಇದೆ. ಕ್ಲಿಯರಾ? ಆ್ಯಂಡ್ ದೆನ್ d2sp2 ಕೂಡ ಇದೆ. ಈಗ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ನನಗೆ
ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇರೋದ್ರಿಂದ ಡಿ ಇನ್ವಾಲ್ವ್ ಆಗುತ್ತೆ. ಇಟ್ ಈಸ್ ವೆರಿ ಸಿಂಪಲ್. ಅದ್ರ ಜೊತೆ ಅವರು ಏನು ಕೇಳಿದ್ದಾರೆ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್ ಅಯಾನ್ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಇನ್ ದ ಸ್ಟೇಟ್ ಆಫ್ ಎಸ್ ಪಿ ತ್ರೀ ಡಿ ಟು ಹೈಬ್ರಿಡೈಸೇಷನ್ ಕೇಳಿದ್ದಾರೆ. ಎಸ್ ಪಿ ತ್ರೀ ಡಿ ಟು ಹೈಬ್ರಿಡೈಸೇಷನ್ ಅಂತಂದರೆ, ವೈಲ್ ವಿ ಆರ್ ಕನ್ಸಿಡರಿಂಗ್ ದ ಹೈಬ್ರಿಡೈಸೇಷನ್ ವಿ ಓನ್ಲಿ ನೋಟ್ ಸಿಗ್ಮಾ ಬಾಂಡ್ಸ್. ಓಕೆನಾ? ಇವಾಗ ಎಕ್ಸಾಂಪಲ್ ತೊಗೊಂಡ್ರೆ ಸಿ ಎಚ್ ಫೋರ್ನ ತಗೋತೀವಿ. ಸಿ ಎಚ್ ಫೋರ್ಗೆ ಈ ಥರ ಸ್ಟ್ರಕ್ಚರ್ನ ಬರಿಬೋದಲ್ವಾ? ಸಿ ಎಚ್ ಫೋರ್ ಹತ್ರ ಎಷ್ಟು ಸಿಗ್ಮಾ ಬಾಂಡ್ ಇದೆ? ನಾಲ್ಕು ಸಿಗ್ಮಾ ಬಾಂಡ್ ಇರೋದ್ರಿಂದ ಇದು ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಕಾರ್ಬನ್. ಅದೇ ನಾವು ಇಲ್ಲಿ ನೋಡಿ ಸಿ ಎಚ್ ಟೂನ ತಗೋತೀನಿ. ಈ ಸಿ ಎಚ್ ಟೂನ ತಗೊಂಡ್ವಿ ಅಂತಂದರೆ ಸಿ ಎಚ್ ಟೂ ಡಬಲ್ ಬಾಂಡ್ ಸಿ ಎಚ್, ದಿಸ್ ಇಸ್ ಕಾಲ್ಡ್ ಈಥೀನ್. ಸಾರಿ, ದಿಸ್ ಇಸ್ ಸಿ ಎಚ್ ಸಿ ಎಚ್. ಈ ಕಾರ್ಬನ್ ಹತ್ರ ಎಷ್ಟು ಸಿಗ್ಮಾ ಬಾಂಡ್ ಇದೆ? ಒನ್ ಟೂ ತ್ರೀ. ಇದು ಪೈ ಬಾಂಡ್ ಇದು. ಓಕೆನಾ? ತ್ರೀ ಸಿಗ್ಮಾ ಬಾಂಡ್ ಇರೋದ್ರಿಂದ ಸೊ ಎಸ್ ಪಿ ಪಿ ಇಟ್ ಎಸ್ ಎಸ್ ಪಿ ಟು ಹೈಬ್ರಿಡೈಸ್ಡ್ ಕಾರ್ಬನ್. ನಾವು ಸಾರಿ ಎಸ್ ಪಿ ಟು ಹೈಬ್ರಿಡೈಸ್ಡ್ ಕಾರ್ಬನ್. ನಾವು ಹೈಬ್ರಿಡೈಸೇಷನನ್ನು ಹೇಳುವಾಗ ಸಿಂಗಲ್ ಬಾಂಡನ್ನು ಕನ್ಸಿಡರ್ ಮಾಡ್ಕೋತೀವಿ. ಈಗ ಅವರು ಎಸ್ ಪಿ ತ್ರೀ ಡಿ ಟು ಕೇಳಿದ್ದಾರೆ ಅಂತಂದರೆ ಎಸ್ ಪಿ 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 ಎಸ್ ಪಿ ತ್ರೀ ಆಯಿತು, ಡಿ ಒನ್ ಡಿ ಟು. ಸೊ ಲಿಗ್ಯಾಂಡ್ಸ್ ಎಷ್ಟಿರಬೇಕು? ಸಿಕ್ಸ್ ಲಿಗ್ಯಾಂಡ್ಸ್ ಇರಬೇಕು. ನೋಡಿ, ಸಿಕ್ಸ್ ಲಿಗ್ಯಾಂಡ್ಸ್ ಇಲ್ಲೂ ಪ್ರೆಸೆಂಟ್ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ನಾವು ಯಾವುದನ್ನು ಕೂಡ ರಿಮೂವ್ ಮಾಡೋಕ್ಕಾಗಲ್ಲ. ಓಕೆನಾ? ಇವಾಗ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು? ನನಗೆ ಎಸ್ ಪಿ ತ್ರೀ ಡಿ ಟೂನೂ ಇದೆ, ಡಿ ಟು ಎಸ್ ಪಿ ತ್ರೀನೂ ಇದೆ. ಓಕೆನಾ? ಯಾವಾಗ ಎಸ್ ಪಿ ತ್ರೀ ಡಿ ಟು ಬರುತ್ತೆ, ಡಿ ಟು ಎಸ್ ಪಿ ತ್ರೀ ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ನನಗೆ ಡಿ ಟು ಎಸ್ ಪಿ ತ್ರೀ ಬಂತು ಅಂದರೆ, ಇಲ್ಲಿ ನೋಡಿ ಈ ಎಸ್ ಪಿ ತ್ರೀನ ಒಳಗಡೆ ಇದೆ ಅಲ್ವಾ ಈ ಡಿ, ಅದಕ್ಕೆ ಇದನ್ನು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇಲ್ಲಿ ಡಿ ಹೊರಗಡೆ ಇರೋದ್ರಿಂದ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಯಾವತ್ತೂ ಕೂಡ ನನಗೆ ಡಿ ಟು ಎಸ್ ಪಿ ತ್ರೀ ಬರಬೇಕು ಅಂತಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರಬೇಕು, ಯಾಕೆಂದರೆ ಎಲೆಕ್ಟ್ರಾನ್ ಪೇರಪ್ ಮಾಡಿಬಿಡುತ್ತಲ್ವಾ. ಅದಕ್ಕೆ ನನಗೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಪ್ರೆಸೆಂಟ್ ಇತ್ತು ಅಂತಂದರೆ ಎಸ್ ಪಿ ತ್ರೀ ಡಿ ಟೂ ಬರುತ್ತೆ, ಬಿಕಾಸ್ ನನಗಲ್ಲಿ ಎಲೆಕ್ಟ್ರಾನ್ ಪೇರಪ್ ಆಗಲ್ಲ. ಕ್ಲಿಯರಾ? ಸೊ ಅವ್ರು ಏನು ಕೇಳಿದ್ದಾರೆ ಅಂತಂದರೆ, ನನಗೆ ಎಸ್ ಪಿ ತ್ರೀ ಡಿ ಟೂ ಕೇಳಿದ್ದಾರೆ. ಎಸ್ ಪಿ ತ್ರೀ ಡಿ ಟೂ ಇಸ್ ಅನ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತಂದರೆ ಎಲೆಕ್ಟ್ರಾನ್ ಪೇರಪ್ ಆಗಬಾರ್ದು. ಎಲೆಕ್ಟ್ರಾನ್ ಪೇರಪ್ ಆಗಬಾರ್ದು ಅಂತಂದರೆ ಲಿಗ್ಯಾಂಡು ವೀಕ್ ಫೀಲ್ಡ್ ಲಿಗ್ಯಾಂಡ್ ಇರಬೇಕು. ಸೊ ಇಷ್ಟರಲ್ಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಯಾವ್ಯಾವುದಿದೆ? ಸಿ, ದಿಸ್ ಇಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್. ಬೇರೆದನ್ನು ನೋಡಿ, ಎನ್ ಎಚ್ ತ್ರೀ ಸ್ಟ್ರಾಂಗ್ ಫೀಲ್ಡ್, ಇಲ್ಲೂ ಕೂಡ ಎನ್ ಎಚ್ ತ್ರೀ ಸ್ಟ್ರಾಂಗ್ ಫೀಲ್ಡ್ ಇದೆ, ಸಿ ಎನ್ನು ಕೂಡ ಸ್ಟ್ರಾಂಗ್ ಫೀಲ್ಡು. ಸೊ ಇಷ್ಟರಲ್ಲಿ ವೀಕ್ ಫೀಲ್ಡ್ ಎಲ್ಲಿದೆ ಅಂತಂದರೆ ಕೊಬಾಲ್ಟ್ ಎಕ್ಸಾಫ್ಲೂರೈಡ್ ಇಲ್ಲಿದೆ. ದಟ್ ಈಸ್ ಸೊ ಆಪ್ಷನ್ ಎ ಈಸ್ ಅವರ್ ರೈಟ್ ಆನ್ಸರ್. ಓಕೆನಾ? ಸೊ ಸಿಂಪಲ್ ಆಗಿ ನೋಡಬೇಕು, ಎಸ್ ಪಿ ತ್ರೀ ಡಿ ಟು ಇತ್ತ, ದಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆ್ಯಂಡ್ ದೆನ್ ವೀಕ್ ಫೀಲ್ಡ್ ಗ್ಯಾಂಡ್ ಇರಬೇಕು. ಡಿ ಟು ಎಸ್ ಪಿ ತ್ರೀ ಇದೆಯಾ, ಸೊ ಅಲ್ಲಿ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಸ್ಟ್ರಾಂಗ್ ಫೀಲ್ಡ್ ಗ್ಯಾಂಡ್ ಇರುತ್ತೆ. ಈ ಕಾನ್ಸೆಪ್ಟನ್ನ ನಾವು ಮುಂದೆ ಕೂಡ ಯೂಸ್ ಮಾಡ್ತೀವಿ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ.